ಹಾಯ್ ಹಲೋ, ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಅನ್ಅಕಾಡೆಮಿ. ನಾನು ನಿಮ್ಮ ಪ್ರೀತಿಯ ಗಿರೀಶ್ ಸರ್. ಸೊ ನಾವು ಈ ಒಂದು ಹೊಸ ಒಂದು ಬ್ಯಾಚನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಯಾವುದು ಅಂತ ಕೇಳಿದ್ರೆ ಸ್ನೇಹಿತರೆ, ಮಿಷನ್ KAS ಅಂತ ಹೇಳಿ. ಸೊ ಇದು ಒಂದು ವರ್ಷದ ಬ್ಯಾಚ್ ಕೋರ್ಸ್ ಆಗಿರುತ್ತೆ. ನಿಮಗೆ ಬೋತ್ ಪ್ರಿಲಿಮ್ಸ್ ಮತ್ತು ಮೆನ್ಸ್ಗೆ ನಿಮಗೆ ಸಿಗ್ತಾ ಬರುತ್ತೆ ಸ್ನೇಹಿತರೆ. ಈ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇರೋದು February 17th ಕನ್ನಡ ಮಾಧ್ಯಮದಲ್ಲಿ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ ಸ್ನೇಹಿತರೆ. ಸೊ ಇದರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ನೋಡ್ತಾ ಬಂದಿರಿ ಸ್ನೇಹಿತರೆ. ನೆನ್ಬಿಟ್ಕೊಳ್ರಿ, ಅಂದರೆ KAS ಪ್ಯಾಟರ್ನ್ ಏನು ಬರುತ್ತೆ, ದ ಎಕ್ಸಾಮ್ಸ್ಗಳು ಎಷ್ಟು ಸ್ಟೇಜ್ನಲ್ಲಿ ನಡೆಯುತ್ತೆ. ನೆನ್ಪಿಟ್ಕೊಳ್ರಿ, Stage 1 ಪ್ರಿಲಿಮ್ಸ್ ಅಲ್ಲಿ ನಡೆಯುತ್ತೆ. ಅದು 2 ಪ್ರಶ್ನೆಗಳು ಸಿಗ್ತವೆ. ಅದು ಆಬ್ಜೆಕ್ಟಿವ್ ಟೈಪ್ ಪ್ರಶ್ನೆಗಳಾಗಿರುತ್ತವೆ. ಅದನ್ನು ನಾವು MCQs ಅಂತ ಕರಿತೀವಿ ಸ್ನೇಹಿತರೆ. ಅಂದರೆ ಇಲ್ಲಿ ನಿಮಗೆ GK1 ಅಂತ ಸಿಗುತ್ತೆ, GK2 ಅಂತ ಸಿಗುತ್ತೆ. ಸೊ ಅದಕ್ಕೆ ಸಿಲೆಬಸ್ ಏನು ಬರುತ್ತೆ ಅದು ನೆಕ್ಸ್ಟ್ ನೋಡ್ತಾ ಬರ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ನಂತರ ಬರೋದು Stage 2 ಅಂತ ಹೇಳಿ. ಇದನ್ನು ನಾವು ಮೇನ್ಸ್ ಅಂತ ಕರಿತೀವಿ. ಇಲ್ಲಿ ನಿಮಗೆ 7 ಪೇಪರ್ಸ್ಗಳು ನೋಡ್ಲಿಕ್ಕೆ ಸಿಗುತ್ತೆ. ಎಸ್ಸೇ ಇರುತ್ತೆ, ಡಿಸ್ಕ್ರಿಪ್ಟಿವ್ ಟೈಪ್ ಇರುತ್ತೆ. ಸೊ ನಂತರ Stage 3 ಬಂದಾಗ ಇಂಟರ್ವ್ಯೂನಲ್ಲಿ ನಾವು ನೋಡ್ತಾ ಬರ್ತೀವಿ. ಹಾಗಾದರೆ ನೆಕ್ಸ್ಟ್ ಇದರದ್ದು ಸಿಲೆಬಸ್ ಏನಿದೆ ಸರ್, ಇದ್ದು ಸಿಲೆಬಸ್ ಏನಿದೆ ಡೀಟೇಲ್ ಆಗಿ KAS ಸಿಲೆಬಸ್ ನೋಡ್ತಾ ಬಂದಾಗ ಸ್ನೇಹಿತರೆ ನೆನ್ಪಿಟ್ಕೊಡ್ರಿ, ಪ್ರಿಲಿಮ್ಸ್ನಲ್ಲಿ ನಾವು ನೋಡ್ತಾ ಬರ್ತೀವಿ. ಪ್ರಿಲಿಮ್ಸ್ನಲ್ಲಿ ಸೊ ಕರೆಂಟ್ ಅಫೇರ್ಸ್ ಸಿಗುತ್ತೆ Paper 1. ಸೊ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಲೆವೆಲ್ ಇಂಪಾರ್ಟೆನ್ಸನ್ನು ಕೊಟ್ಟಿರ್ತಾನೆ. ಸೊ ಹಿಸ್ಟರಿ, ಭಾರತದ ಇತಿಹಾಸ ಸಿಗುತ್ತೆ. ಸೊ ನಂತರ ಬಂದಾಗ ಸ್ಪೆಷಿಯಲ್ ಎಂಪಸಿಸ್ ಆಫ್ ಕರ್ನಾಟಕ ಸ್ಟೇಟ್ ಅಂತ ಹೇಳಿ. ನೆಕ್ಸ್ಟ್ ಫೋಕಸ್ ಆನ್ ಇಂಡಿಯನ್ ನ್ಯಾಷನಲ್ ಮೂಮೆಂಟ್. ಸೊ ಇದರ ಬಗ್ಗೆ ನಾವು ಏನು ನೋಡ್ತೀವಿ ಸರ್ ಅಂತ ಕೇಳಿದ ಇಲ್ಲಿನ ನಂತರದಲ್ಲಿ ಇಂಡಿಯನ್ ಆ್ಯಂಡ್ ವರ್ಲ್ಡ್ ಜಿಯೋಗ್ರಫಿಯನ್ನು ನೋಡ್ತಾ ಬರ್ತೀವಿ. ಪಾಲಿಟಿ ಆ್ಯಂಡ್ ಇಂಡಿಯನ್ ಎಕನಾಮಿಯನ್ನು ನೋಡ್ತೀವಿ. ಇಂಡಿಯನ್ ಪೊಲಿಟಿಕಲ್ ಸಿಸ್ಟಮನ್ನು ನೋಡ್ತೀವಿ. ರೂರಲ್ ಡೆವಲಪ್ಮೆಂಟ್, ಎಕನಾಮಿಕ್ ರಿಫಾರ್ಮ್ಸ್, ಸೋಷಿಯಲ್ ಸೆಕ್ಟಾರ್ಸ್. ಸೊ ಪ್ರತಿಯೊಂದನ್ನು ನಾವು ಇಲ್ಲಿ ನೋಡ್ತೀವಿ ಸರ್ ಅಂತ ಕೇಳಿದ್ರೆ GK Paper 1 ನಾವು ನೋಡ್ತಾ ಬರ್ತೀವಿ ಸ್ನೇಹಿತರೆ. ಹಾಗಾದರೆ Paper 2 ಏನು ಬರುತ್ತೆ? ಸೊ ಕರೆಂಟ್ ಅಫೇರ್ಸ್ ಇರುತ್ತೆ, ಇಂಪಾರ್ಟೆನ್ಸ್ ಸ್ಟೇಟ್ ಗವರ್ನಮೆಂಟ್ ಸ್ಕೀಮ್ಸ್ ಇರುತ್ತೆ, ಜನರಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ನೋಡ್ಲಿಕ್ಕೆ ಸಿಗುತ್ತೆ. ನೆಕ್ಸ್ಟ್ ಬ್ರಾಡ್ ಅಂಡರ್ಸ್ಟ್ಯಾಂಡಿಂಗ್ ಮೇ ಬಿ ಎಕ್ಸ್ಪೆಕ್ಟೆಡ್ ಆಸ್ ವೆಲ್ ಆಸ್ ಎಜುಕೇಷನ್ ಪರ್ಟರ್ನ್. ಅಂದರೆ ಇಲ್ಲಿ ನಿಮಗೆ ಕಂಟೆಂಪ್ರರಿ ಇಶ್ಯೂಸ್ ಮತ್ತು ಡೆವಲಪ್ಮೆಂಟ್ಸ್ಗಳು ಸಿಗ್ತಾ ಬರುತ್ತವೆ. ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ ಅಂತ ಹೇಳಿ ಸಬ್ಜೆಕ್ಟ್ ಸಿಗುತ್ತೆ. ನಂತರದಲ್ಲಿ ಜನರಲ್ ಮೆಂಟಲ್ ಅಬಿಲಿಟಿ ಅಂತ ಹೇಳಿ ಮಾನಸಿಕ ಸಾಮರ್ಥ್ಯ ಅಂತ ನಾವೇನು ಕರಿತೀವೋ ಆ ಒಂದು ಸಬ್ಜೆಕ್ಟ್ಗಳು ನಿಮಗಿಲ್ಲಿ ಸಿಗ್ತಾ ಬರುತ್ತೆ ಇದೆಯಲ್ಲಿ. ಸೊ ಪ್ರಿಲಿಮ್ಸ್ನಲ್ಲಿ Stage 1 ನಿಮಗಿದು ಸಿಗ್ತಾ ಬರುತ್ತೆ. ಸೊ ನಂತರ ಬಂದಾಗ ಏನು ಸ್ನೇಹಿತರೆ ಅಂತ ಕೇಳಿದ್ರೆ ನೆನ್ಪಿಟ್ಕೊಡ್ರಿ, ಇಲ್ಲಿ GS1, GS2, GS3, GS4 ಅಂತ ನಿಮಗಿಲ್ಲಿ 4 ಪೇಪರ್ಗಳು ಈ ಲೆಕ್ಕದಲ್ಲಿ ಬರುತ್ತೆ. ಅಂದರೆ ಇಲ್ಲಿ GS1, GS2, GS3 ಅಂದರೆ ಇಲ್ಲಿ ಮ್ಯಾಕ್ಸಿಮಮ್ ಅಂಕಗಳು 250 ಇರುತ್ತವೆ. ಸೊ ಡ್ಯುರೇಷನ್ ಬಂದುಬಿಟ್ಟು 3 ಒಂದು ಇದಿರುತ್ತೆ, ಹೌದ್ರಿ. ಸೊ ನಂತರ ಬಂದಾಗ ಏನಿರುತ್ತೆ ಸರ್ ಅಂತ ಕೇಳಿದ್ರೆ ನೆನ್ಪಿಟ್ಕೊಡ್ರಿ, ಹೊಸ ಬ್ಯಾಚ್ ಸ್ಟಾರ್ಟ್ ಮಾಡ್ಲಿಕ್ಕತ್ತೀವಿ. ಸೊ 17 ಸ್ಟಾರ್ಟ್ ಆಗ್ಲಿಕ್ಕೆ ಸ್ನೇಹಿತರೆ. ಇದಕ್ಕೆ ಯಾವ ಯಾವ ಫೆಕಲ್ಟಿಗಳಿದ್ದಾರೆ ಅಂತ ಕೇಳಿದ್ರೆ, ನಿಂಗಪ್ಪ ಮಸಳಿ ಗುರುಜಿಯವರು ಓರಿಯಂಟೇಷನ್ ಕೋರ್ಸ್ ಮಾಡ್ತಾ ಇದ್ದಾರೆ. ಅದು 17 February 20 February. ಸೊ ನಂತರ ಗಿರೀಶ್ ಹೊಸಮನಿ ಅಂತ ಅಂದರೆ ನಾನು, ಸೊ ಮಾನಸಿಕ ಸಾಮರ್ಥ್ಯವನ್ನು ಮಾಡ್ಲಿಕ್ಕತ್ತೇನೆ 24 February 23 March. ಸೊ ನಂತರ ನಿರಂಜನ್ ಮೂರ್ತಿ ಗುರುಗಳು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯನ್ನು ಮಾಡ್ಲಿಕ್ಕತ್ತಾರ 10 March 10 April. ನಂದನ್ ಗುರುಜಿಯವರು ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ ಮಾಡ್ಲಿಕ್ಕತ್ತಾರ 5 May 2. ಸೊ ಕುಮಾರ್ ಚೌಹಾನ್ ಗುರುಜಿಯವರು ಪಾಲಿಟಿ ಮಾಡ್ಲಿಕ್ಕತ್ತಾರ 21 April 18 May. ಸೊ ಶ್ರೀಧರ್ ಬಿರಾದಾರ್ ಗುರುಜಿಯವರು ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ದಟ್ ಈಸ್ ಪ್ರಸ್ಪೆಕ್ಟಿವ್ ಮಾಡ್ಲಿಕ್ಕತ್ತಾರ 26 May 29 June ನೋಡ್ಲಿಕ್ಕೆ ಸಿಗ್ತೀವಿ ಸ್ನೇಹಿತರೆ. ಸೊ ಬನ್ನಿ, ಕನ್ಫ್ಯೂಸ್ ಇದ್ದವ್ರು ಏನಾದರೂ ಜಾಸ್ತಿ ಕನ್ಫ್ಯೂಷನ್ಸ್ ಇದ್ದರೆ ಗಿರೀಶ್ ಸರ್ ರೆಫರಲ್ ಹಾಕೋದ್ರ ಮೂಲಕ, GIRISIR ಗಿರೀಶ್ ಸರ್ ರೆಫರಲ್ ಹಾಕೋದ್ರ ಮೂಲಕ ತಾವುಗಳು ಪ್ಲಸ್ಸಿಗೆ ಜಾಯ್ನ್ ಆಗಬಹುದು. ಸರ್ ಏನು ಸರ್ ಫ್ರೀಗೂ ಮತ್ತು ಪ್ಲಸ್ಸಿಗೂ ಇರತಕ್ಕಂಥ ಮೇನ್ ಡಿಫ್ರೆನ್ಸ್ ಏನು ಅಂತ ಕೇಳಿದ್ರೆ, ನಿಮಗೆ ಇಲ್ಲಿ ಲಿಮಿಟೆಡ್ ಸಿಲೆಬಸ್ ಮಾತ್ರ ಸಿಗುತ್ತೆ, ಲಿಮಿಟೆಡ್ ಪ್ರಾಕ್ಟೀಸ್ ಸಿಗುತ್ತೆ, ಲಿಮಿಟೆಡ್ PDF ಸಿಗುತ್ತೆ, ಡೌಟ್ ಕ್ಲಿಯರಿಂಗ್ ಟಾಪ್ ಎಜುಕೇಟರ್ಸ್ ಕಡೆಯಿಂದ ನಾರ್ಮಲ್ ಆಗಿ ಸಿಗೋದಿಲ್ಲ. ಬಟ್ ನೀವು ಪ್ಲಸ್ಸಿಗೆ ಬಂದರೆ ನಿಮಗೆ ಕಂಪ್ಲೀಟ್ ಸಿಲೆಬಸ್ ಇರುತ್ತೆ. ಒಂದು ಸಬ್ಜೆಕ್ಟ್ಗೆ 8 ಫ್ಯಾಕಲ್ಟಿಗಳು ನಿಮಗೆ ಒಂದು ಸಬ್ಜೆಕ್ಟಿಗೆ ಸಿಗುತ್ತಾರೆ. ಸೊ ಒಬ್ಬರದಿಲ್ಲ ಒಬ್ಬರದು ಅಂಡರ್ಸ್ಟ್ಯಾಂಡ್ ಆಗ್ತಾ ಇರುತ್ತೆ. ಅನ್ಲಿಮಿಟೆಡ್ ಪ್ರಾಕ್ಟೀಸ್ ಟೆಸ್ಟ್ ಕೂಡ ನಿಮಗೆ ಕಂಡಕ್ಟ್ ಮಾಡ್ತೀವಿ, ಅನ್ಲಿಮಿಟೆಡ್ PDF ನೋಟ್ಸ್ ಕೂಡ ಕೊಡ್ತೀವಿ, ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಕೂಡ ಇರುತ್ತೆ. ಅದು ಟಾಪ್ ಫ್ಯಾಕಲ್ಟೀಸ್ ಇನ್ ಕರ್ನಾಟಕ ಅಂತ ಯಾರು ಹೇಳ್ತೀವೋ ಅವರೆಲ್ಲರಿಂದನೂ ಸಿಗ್ತಾ ಬರುತ್ತೆ ಸ್ನೇಹಿತರೆ. ಸೊ ಇದು ನಿಮಗೆ 10% ಇದ್ದಾಗ, ಇದು 10% ತೆಗೆದಾಗ, ಅಂದರೆ ನಿಮಗೆ ಒಂದು ವರ್ಷಕ್ಕೆ, ಫಾರ್ ಎಕ್ಸಾಂಪಲ್ ನೀವು ಒಂದು ವರ್ಷಕ್ಕೆ ತಗೋತೀರಿ ಅಂದರೆ, ಸೊ ನಿಮಗೆ ನಾರ್ಮಲಾಗಿ ಎಷ್ಟು ಬರುತ್ತೆ ಸರ್ ಅಂತ ಕೇಳಿದ್ರೆ ನೆನ್ಪಿಟ್ಕೊಳ್ರಿ, 12 10,450 ಇದ್ದಿದ್ದು 9,405 ಆಗುತ್ತೆ. ಇಲ್ಲಿ ನಿಮಗೆ ಮತ್ತೆ ನೀವು ಕ್ರೆಡಿಟ್ಸನ್ನು ಏನಾದರೂ ನೀವು ರಿದೀಮ್ ಮಾಡಿಕೊಂಡ್ರೆ,
ಮ್ಯಾಕ್ಸಿಮಮ್ ದಟ್ ಈಸ್ 8,000 to 8,800 ನಿಮಗೆ ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಕನ್ಫ್ಯೂಸ್ ಇದ್ದವರು ಗಿರೀಶ್ ಸರ್ ರೆಫರಲ್ ಹಾಕಿ ತಾವುಗಳು ಅಕಾಡೆಮಿಗೆ ಜಾಯ್ನ್ ಆಗಬಹುದು. ನಾವೆಲ್ಲರೂ ನಿಮ್ಮ ಜೊತೆ ಇರ್ತೀವಿ. ಥ್ಯಾಂಕ್ ಯು ಸ್ನೇಹಿತರೆ, ಥ್ಯಾಂಕ್ ಯು ವೆರಿ ಮಚ್.